फ्रेंड्स वीडियो तुम्बा इंटरेस्टिंग आगे वीडियो चाणक्यर केलवंदु टाप 5 स्ट्रैटेजी बग्गे सविस्तारवागी तिळिसलागिदे अदक्कागी वीडियोवन्न एल्लियू कूड मिस माडदे कोनेवरेगे नोडि नीवु होद वर्ष रश्या मत्तु उक्रेन नडुविन कॉन्फ्लिक्ट बग्गे केळिरबहुदु ई कॉन्फ्लिक्ट कारणदिंद जगत्तिन एष्टो देशगळु रश्याद जोते ट्रेड अंद्रे ट्रेड अंद्रे बिजनेस माडोदन्ने निलिसिबिट्टिद्दु ಈ ಸ್ಟ್ರಾಟಜಿಯನ್ನ ಮೊಟ್ಟ ಮೊದಲು ಉಪಯೋಗಿಸಿದ್ದು ನಮ್ಮ ಆಚಾರ್ಯ ಚಾಣಕ್ಯರು ಅವರ ಪ್ರಕಾರ ಯಾವುದೇ ಎದುರಾಳಿಯನ್ನ ಸೋಲಿಸಲು ಮೊದಲು ಆ ವ್ಯಕ್ತಿಯ ಇನ್ಕಮ್ ಸೋರ್ಸ್ ಮೇಲೆ ದಾಳಿ ಮಾಡಬೇಕು ಆಗ ಎದುರಾಳಿ ಆಟೋಮ್ಯಾಟಿಕ್ ಕೆಳಗೆ ಬೀಳ್ತಾನೆ ನೀವು ಯೋಚಿಸಬಹುದು ನಮಗೇನು ದೇಶ ಮುನ್ನಡೆಸುವ ಅವಶ್ಯಕತೆ ಇಲ್ಲ ಅದಲ್ಲದೆ ಪಾಲಿಟಿಕ್ಸ್ ನಲ್ಲಿಯೂ ಇಂಟರೆಸ್ಟ್ ಕೂಡ ಇಲ್ಲ ನಾನೇಕೆ ತಿಳಿಯಲಿ ಚಾಣಕ್ಯ ನೀತಿ ಅಂತ ನೀವು ಯೋಚಿಸಬಹುದು ಇದಕ್ಕೆ ಸಿಂಪಲ್ ಆದ ಆನ್ಸರ್ ಇದೆ ನೀವು ಗೇಮ್ ಅನ್ನ ಇಗ್ನೋರ್ ಮಾಡಿ ಗೇಮ್ ನಿಂದ ನೀವು ಉಳಿಯಲ್ಲ ನಿಮಗೆ ಬೇರೆಯವರಿಗೆ ಕೆಳಗೆ ಬೀಳಿಸುವುದಾಗಲಿ ಅಥವಾ ಔಟ್ ಸ್ಮಾರ್ಟ್ ಆಗುವುದಾಗಲಿ ಇಂಟರೆಸ್ಟ್ ಇರದೇ ಇರಬಹುದು ಆದರೆ ಈ ಸಮಾಜ ಸುಮ್ಮನಿರುವುದಿಲ್ಲ ಯಾಕೆಂದ್ರೆ ನೀವೇನೇ ಮಾಡಿದ್ರು ನಿಮ್ಮನ್ನ ಈ ಸಮಾಜದಲ್ಲಿ ಕೆಣಕೋರು ಇದ್ದೇ ಇರ್ತಾರೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಈ ಚಾಣಕ್ಯರ 5 ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ಯೂಸ್ ಮಾಡ್ಕೊಳ್ಳಿ ಸ್ಟ್ರಾಟಜಿ ನಂಬರ್ 1 ಡೋಂಟ್ ಟ್ರಸ್ಟ್ ವೀಕ್ಡ್ ಪರ್ಸನ್ ನೀವು 3 ಜನ ಫ್ರೆಂಡ್ಸ್ ಒಂದು ಕಡೆ ಖುಷಿಯಿಂದ ಮಾತಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಬ್ಬ ಫ್ರೆಂಡ್ ನನಗೆ ಬೇರೆ ಕಡೆ ಕೆಲಸ ಇದೆ ಅಂತ ಅಲ್ಲಿಂದ ಹೊರಡ್ತಾನೆ ಆಗ ನಿಮ್ಮ ಇನ್ನೊಬ್ಬ ಫ್ರೆಂಡ್ ನಿಮ್ಮ ಜೊತೆ ಇದ್ದು ಕೆಲಸ ಇದೆ ಅಂತ ಅಲ್ಲಿಂದ ಹೋದ ಫ್ರೆಂಡ್ ಬಗ್ಗೆ ಅವನ ಗುಣಗಳ ಬಗ್ಗೆ ಹೇಳ್ತಾನೆ ಅವನು ಯಾವಾಗಲೂ ಸುಳ್ಳು ಹೇಳ್ತಾನೆ ಹಾಗೂ ಬೇರೆಯವರಿಗೆ ಮೋಸ ಮಾಡ್ತಾನೆ ಅಂತ ಹೀಗೆ ಏನೇನೋ ಅವನ ಬಗ್ಗೆ ಹೇಳ್ತಾನೆ ಆದರೆ ನೀವು ಇದೆಲ್ಲ ನಂಬೋದಿಲ್ಲ ಯಾಕೆಂದ್ರೆ ಅವನು ನಿಮ್ಮ ಆತ್ಮೀಯ ಗೆಳೆಯನಾಗಿರುವುದರಿಂದ ನೀವು ಅವನ ಬಗ್ಗೆ ಲೈಟ್ ಆಗಿ ತೆಗೆದುಕೊಂಡು ಅವನು ಬೇರೆಯವರಿಗೆ ಮೋಸ ಮಾಡಿರಬಹುದು ಆದರೆ ನಮ್ಮಂತಹ ಆತ್ಮೀಯರ ಜೊತೆ ಮಾಡೋಕ್ಕಾಗಲ್ಲ ನೀವು ಅಂಥವರ ಬಗ್ಗೆ ಕೇರ್ ಮಾಡದೇ ಇರ್ತೀರ ಆದರೆ ಅಂಥವರು ವಿಷಕಾರಿಯಾದ ಹಾವಿಗಿಂತ ಅಪಾಯಕಾರಿ ಅಂತ ಚಾಣಕ್ಯರು ಹೇಳ್ತಾರೆ ಯಾಕೆಂದರೆ ಹಾವು ಎಷ್ಟೇ ವಿಷಕಾರಿಯಾಗಿದ್ದರೂ ಅದು ಒಂದೇ ಸಲ ಕಚ್ಚಿ ಬಿಡುತ್ತೆ ಆದರೆ ಇಂತಹ ದುಷ್ಟರು ತಮ್ಮ ದುಷ್ಟತನವನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ಅದರಿಂದ ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಇಂಥವರಿಂದ ನಾವು ಯಾವಾಗಲೂ ದೂರ ಇರಬೇಕು ಅಂತ ಹೇಳ್ತಾರೆ ನಿಮಗೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ನಡುವಿನ ಯುದ್ಧದ ಬಗ್ಗೆ ನೀವು ಕೇಳಿರಬಹುದು ಮೊಹಮ್ಮದ್ ಗೋರಿ ಭಾರತದ ಮೇಲೆ 16 ಸಲ ಅಟ್ಯಾಕ್ ಮಾಡಿದ್ರೂ ಸಹ ಪೃಥ್ವಿರಾಜ್ ಚೌಹಾನ್ ಎದುರು ಗೆಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಪೃಥ್ವಿರಾಜ್ ಚೌಹಾನ್ನ ಮಾವ ಜೈಚಂದ್ ಪೃಥ್ವಿರಾಜ್ ಚೌಹಾನನಿಂದ ಅಸಮಾಧಾನವಾಗಿದ್ದನು ಅದರಿಂದ ಜೈಚಂದ್ ಮೊಹಮ್ಮದ್ ಗೋರಿಯ ಜೊತೆ ಕೈಜೋಡಿಸಿದನು ಆವಾಗ ಮೊಹಮ್ಮದ್ ಗೋರಿ ಭಾರತದ ಮೇಲೆ 17ನೇ ಸಲ ದಾಳಿ ಮಾಡಿ ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿದನು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ದುಷ್ಟ ಜನರಿಂದ ದೂರ ಇರಬೇಕು ಯಾಕೆಂದರೆ ಅವರು ವಿಷಕಾರಿಯಾದ ಹಾವಿಗಿಂತ ಅಪಾಯಕಾರಿಗಳು ಯಾಕೆಂದರೆ ಅವರು ನಿಮ್ಮವರೇ ಆಗಿದ್ದರೂ ಕೂಡ ಅವರಿಗೆ ನಿಮ್ಮ ವೀಕ್ನೆಸ್ ಗೊತ್ತಾಗಿರುತ್ತೆ ಅಂಥವರು ನಿಮ್ಮನ್ನು ಕಚ್ಚುವುದಕ್ಕಿಂತ ಮೊದಲೇ ಅಂಥವರಿಂದ ದೂರ ಇರಿ ಅಂಥವರಿಗೆ ಮತ್ತೆ ಸೆಕೆಂಡ್ ಚಾನ್ಸ್ ಕೊಡಬೇಡಿ ಯಾಕೆಂದರೆ ಅವರು ಯಾವುದೇ ನಂಬಿಕೆಗೆ ಲಾಯಕ್ಕಾಗಿರುವುದಿಲ್ಲ ಸ್ಟ್ರಾಟಜಿ ನಂಬರ್ 2 ಇಫ್ ಪಾಯಿಸನ್ ಸ್ಪ್ರೆಡ್ಸ್ ಇನ್ ದ ಹ್ಯಾಂಡ್ ದೆನ್ ಕಟ್ ಇಟ್ ಅಂದರೆ ಚಾಣಕ್ಯರ ಪ್ರಕಾರ ನಿಮ್ಮ ಶತ್ರುವನ್ನು ಯಾವತ್ತೂ ಜೀವಂತ ಇಡಬಾರದು ಅಂತ ಅಂದರೆ ಇದರ ಅರ್ಥ ನೀವು ನಿಮ್ಮ ಶತ್ರುವನ್ನು ಸುಪಾರಿ ಕೊಟ್ಟು ಕೊಂದು ಹಾಕಿ ಅಂತಲ್ಲ ಇದರ ಅರ್ಥ ಏನೆಂದರೆ ನಿಮ್ಮ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಅಂದರೆ ಸಮಸ್ಯೆ ಮತ್ತೆ ಉದ್ಭವಿಸದಂತೆ ಬುಡ ಸಮೇತ ಕಿತ್ತೊಗೆಯಬೇಕು ಅಂದರೆ ಇಂಥ ಸಮಸ್ಯೆಯನ್ನು ಸಣ್ಣ ಸಮಸ್ಯೆ ಎಂದು ಸುಮ್ಮನಿದ್ರೆ ಮುಂದೆ ಅದು ದೊಡ್ಡ ಸಮಸ್ಯೆಯಾಗಿ ನಿಂತು ಬಿಡುತ್ತದೆ ಇದೇ ಸಮಸ್ಯೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಅಪ್ಲೈ ಆಗುತ್ತೆ ಸ್ಟ್ರಾಟಜಿ ನಂಬರ್ 3 ಡೋಂಟ್ ಲೀವ್ ಯುವರ್ ಎನಿಮಿ ಅಲೈವ್ ಅಂದರೆ ನೀವು ನಿಮ್ಮ ಶತ್ರುವನ್ನು ಯಾವತ್ತೂ ಉಳಿಸಬೇಡಿ ನೀವು ಯಾವಾಗಲೂ ನಿಮ್ಮ ಶತ್ರುವೊಂದಿಗೆ ಸ್ನೇಹ ಬೆಳೆಸಿ ಅವನ ವೀಕ್ನೆಸ್ ತಿಳಿದುಕೊಳ್ಳಿ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದಂತೆ ಶತ್ರುವನ್ನು ಸೋಲಿಸಲು ಅವನ ಇನ್ಕಮ್ ಸೋರ್ಸ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅಂದರೆ ಸ್ನೇಹ ಬೆಳೆಸಿ ಅವನ ವೀಕ್ನೆಸ್ಸನ್ನು ತಿಳಿಯಬೇಕು ನಿಮ್ಮ ಸಮಸ್ಯೆಯನ್ನು ಪ್ರೀತಿಸುವುದನ್ನು ಕಲಿಯಿರಿ ಇದೇ ಪ್ರಿನ್ಸಿಪಲ್ ಆಚಾರ್ಯ ಚಾಣಕ್ಯರು ತಮ್ಮ ತಲೆಯಲ್ಲಿ ಯೋಚಿಸಿ ಗೂಢಾಚಾರಿಗಳ ಸೈನ್ಯವನ್ನು ತಯಾರು ಮಾಡಿದರು ಅವರನ್ನು ಶತ್ರುಗಳ ಸೈನ್ಯದಲ್ಲಿ ಭರ್ತಿ ಮಾಡಿಸಿ
ಈ ರೀತಿ ಶತ್ರು ಸೈನ್ಯದ ವೀಕ್ನೆಸ್ ಕಂಡು ಹಿಡಿತಾ ಇದ್ರು ಅಂದ್ರೆ ಅವರನ್ನ ಯಾವಾಗ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ಐಡಿಯಾ ಸಿಗ್ತಾ ಇತ್ತು ಇದರ ಅರ್ಥ ಏನಂದ್ರೆ ನಿಮ್ಮ ಯಾವುದೇ ಸಮಸ್ಯೆಯನ್ನು ಆಳವಾಗಿ ತಿಳಿಯಿರಿ ಆದರೆ ನಾವು ಯಾವಾಗಲೂ ಇಂಥವುಗಳಿಂದ ನಾವು ದೂರ ಹೋಗಲು ಶುರು ಮಾಡ್ತೇವೆ ನಮಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದರೆ ನಾವು ಇದರಿಂದ ದೂರ ಇರ್ತೇವೆ ಇಷ್ಟ ಇಲ್ಲದಿದ್ದರೆ ಕೋಣೆ ಮುಚ್ಚಿಕೊಂಡು ಕೋಣೆ ಒಳಗೆ ಒಬ್ಬರೇ ಕುಳಿತುಕೊಳ್ತೇವೆ ಈ ರೀತಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಟ್ ಮಾಡಿದರೆ ಸಮಸ್ಯೆಯಿಂದ ನೀವು ಉಳಿಯಲು ಸಾಧ್ಯವೇ ಇಲ್ಲ ಸ್ಟ್ರಾಟಜಿ ನಂಬರ್ 4 ಡೋಂಟ್ ಹೇಟ್ ಯುವರ್ ಎನಿಮೀಸ್ ಮೇಕ್ ದೆಮ್ ಯುವರ್ ಫ್ರೆಂಡ್ ಅಂದರೆ ಅವರನ್ನು ಯಾವತ್ತೂ ಹೇಟ್ ಮಾಡಬೇಡಿ ಅವ್ರ ಜೊತೆ ಯಾವಾಗಲೂ ಸ್ನೇಹಿತರ ಹಾಗೆ ಇರೋಕ್ಕೆ ಶುರು ಮಾಡಿರಿ ಎಲ್ಲ ಸಮಯದಲ್ಲಿ ಯಾರದ್ದೋ ಜೊತೆ ಯಾವಾಗಲೂ ಫೈಟ್ ಮಾಡಿದರೆ ನೀವು ಸ್ಟ್ರಾಂಗ್ ಆಗೋಲ್ಲ ಇದರಿಂದ ನಿಮಗೆ ಶತ್ರುಗಳು ಹೆಚ್ಚಾಗ್ತಾರೆ ಅದಲ್ಲದೆ ಅವರಲ್ಲಿ ಒಬ್ಬರು ನಿಮ್ಮನ್ನೇ ಮುಗಿಸ್ತಾರೆ ಸೊ ಅದರಿಂದ ನೀವು ಸ್ಟ್ರಾಂಗ್ ಆಗಬೇಕೆಂದರೆ ಬೇರೆ ಸ್ಟ್ರಾಂಗ್ ಇರೋರ ಜೊತೆ ಅಲೈನ್ಸ್ ಮಾಡಿಕೊಂಡು ಇದರಿಂದ ನಿಮಗೆ ದೊಡ್ಡ ಶತ್ರು ಸ್ನೇಹಿತರಾಗಿ ಕನ್ವರ್ಟ್ ಆಗ್ತಾನೆ ಮತ್ತು ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ನೀವು ಒಬ್ಬರೇ ಫೈಟ್ ಮಾಡಲು ಸಾಧ್ಯವಿಲ್ಲ ಅದರಿಂದ ಸ್ಟ್ರಾಂಗ್ ಮತ್ತು ಇಂಟೆಲಿಜೆಂಟ್ ಜನರ ಜೊತೆ ಅಲೈನ್ಸ್ ಬಿಲ್ಡ್ ಮಾಡುವುದರಲ್ಲಿ ಫೋಕಸ್ ಮಾಡಿ ಸ್ಟ್ರಾಟಜಿ ನಂಬರ್ 5 ಬಿಲ್ಡ್ ಅಲೈನ್ಸಸ್ ಚಾಣಕ್ಯರು ಯಾವಾಗಲೂ ಯೋಗ್ಯತೆ ಇರೋರಿಗೆ ಮಾತ್ರ ಕೆಲಸದಲ್ಲಿ ಇಟ್ಕೊಳ್ತಿದ್ರು ಅವರ ಪ್ರಕಾರ ಯಾವಾಗಲೂ ನಿಮಗಿಂತ ಸ್ಮಾರ್ಟ್ ಜನರ ಜೊತೆ ಸಂಬಂಧ ಬೆಳೆಸಬೇಕು ಸ್ನೇಹಿತರೆ 2400 ವರ್ಷಗಳ ಹಿಂದಿನ ಮಾತಾದರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತಿದೆ ಅಲ್ವಾ ಸ್ನೇಹಿತರೆ ಈ 5 ಸ್ಟ್ರಾಟಜಿಗಳಲ್ಲಿ ಯಾವುದು ಎಲ್ಲಕ್ಕಿಂತ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅಂತ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡಿದ್ದೀರಾ ಅಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಂದರ್ಥ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್